ಅಮ್ಮನ್ನ ಹುಡುಕೊಟ್ಟೆ ಥ್ಯಾಂಕ್ಸ್ ಅಮ್ಮ ಇಲ್ಲ ಸರ್ ಆಕ್ಚುಲಿ ನಾನು ನಿಮ್ಮಿಬ್ಬರನ್ನ ಭೇಟಿ ಮಾಡ್ದಿರೋ ತರ ತಡೆದೆ ಆದರೂ ಅವ್ರು ನಿಮಗೆ ಸಿಕ್ಕಿದ್ರು ಇದ್ರಲ್ಲಿ ನಂದೇನೂ ಇಲ್ಲ ಸರ್ ನಿಮ್ಮಿಬ್ಬರು ಪ್ರೀತಿ ಅವ್ರಿಗೆ ನಿಮ್ಮ ಮೇಲಿರೋ ಅಕ್ರೆ ಅದೇ ನಿಮ್ಮಿಬ್ಬರನ್ನ ಭೇಟಿ ಮಾಡಿಸಿದೆ ಅಮ್ಮ ಸಂತೋಷವಾಗಿದ್ದಾರಲ್ಲ ನನಗೆ ಸಮಾಧಾನ ಸರ್ ಅಮ್ಮ ಅಳ್ಬೇಡ ಅಂತ ಹೇಳ್ಬಿಟ್ಟು ಈಗ ನೀವೇ ಹತ್ರ ಹೇಗೆ ಮದುವೆಯಿಂದ ಎರಡು ಕುಟುಂಬ ಒಂದಾಗುತ್ತೆ ಅಂತ ಹೇಳ್ತಾರೆ ಆದ್ರೆ ಈ ಮದುವೆಯಿಂದ ಆರ್ಯನ ಹೆತ್ತ ತಾಯಿನೇ ಸಿಕ್ಕಿದ್ದಾರೆ ಇಂಥ ಸಂದರ್ಭನೆಲ್ಲ ನಾನು ಸಿನಿಮಾದಲ್ಲಿ ಮಾತ್ರ ನೋಡಿದ್ದು ಈಗೆಲ್ಲ ನಿಜ ಜೀವನದಲ್ಲಿ ನಡೆಯುತ್ತೆ ಅಂತ ಇವತ್ತೇ ಗೊತ್ತಾಗಿದ್ದು ನಿಜ ಜೀವನದಲ್ಲಿ ಸಿನಿಮಾಗಿಂತ ಭಾರಿ ಇರುತ್ತೆ ವೀಣಾ ಸರಿ ಇಲ್ಲಿ ಆಗ್ಬೇಕಾಗಿರೋದೆಲ್ಲ ಆಗಿದೆ ಅಲ್ವಾ ಇನ್ನು ಮುಂದಿನ ಕೆಲಸದ ಬಗ್ಗೆ ಗಮನ ಕೊಡೋಣ ಮದುವೆ ಎಲ್ಲಾಗುತ್ತೆ ಹೇಗಾಗುತ್ತೆ ಅಂತ ಎಲ್ಲಾನು ಮೀರಾ ಒಂದ್ ದಿವಸ ನಿಮಗೆ ವಿವರಿಸ್ತಾಳೆ ನೀವು ಇದ್ಯಾವ್ದ್ರ ಬಗ್ಗೆನೂ ಚಿಂತೆ ಮಾಡೋದು ಬೇಕಾಗಿಲ್ಲ ಯಾ ನಾನೊಂದು ಕೆಲಸ ಮಾಡ್ತೀನಿ ದ ರಾಯಲ್ ವರ್ಧನ್ ವೆಡ್ಡಿಂಗ್ ಅಂತ ಒಂದು ವಾಟ್ಸ್ಆಪ್ ಗ್ರೂಪ್ ನ ಕ್ರಿಯೇಟ್ ಮಾಡ್ಬಿಡ್ತೀನಿ ಅಲ್ಲಿ ವಿ ಕ್ಯಾನ್ ಶೇರ್ ಅವರ್ ಥಾಟ್ಸ್ ಐಡಿಯಾಸ್ ಬೇಸ್ಡ್ ಆನ್ ದಟ್ ಮೀರಾ ಕ್ಯಾನ್ ಪ್ರಿಪೇರ್ ದ ಪಿಪಿಟಿ ಅಲ್ವಾ ಮೀರಾ ಹರ್ಷ ಮೀರಾಗೆಲ್ಲ ಕೆಲಸ ಹೇಳಿದಾರಲ್ಲ ಅವ್ರು ಮ್ಯಾನೇಜ್ ಮಾಡ್ತಾಳೆ ಬಿಡು ಓಕೆ ದೆನ್ ವಾಟ್ಸ್ಆಪ್ ಗ್ರೂಪ್ ಎಲ್ಲ ಬೇಡ ಐ ಥಿಂಕ್ ಮೀರಾ ಯು ಕ್ಯಾನ್ ಟೇಕ್ ಇಟ್ ಫರ್ದರ್ ಹಾಗಿದ್ರೆ ಮೀರಾ ನಿಮ್ಗೆ ಯಾವತ್ತು ಅಂತ ತಿಳಿಸ್ತಾಳೆ ಆ ಡೇಟ್ ನಲ್ಲಿ ನಾವೆಲ್ಲ ಸೇರೋಣ ಮದುವೆ ಬಗ್ಗೆ ಪ್ಲಾನ್ ಮಾಡೋಣ ಸರಿ ಅಮ್ಮ ಹಾಗೆ ಆಗ್ಲಿ ಸರ್ ಸರ್ ನೀವ್ ಹೀಗೇನು ಮಾತಾಡ್ದೆ ನಿಂತ್ಕೊಂಡ್ರೆ ನಂಗ್ ಭಯ ಆಗತ್ತೆ ಏನಾದ್ರೂ ಮಾತಾಡಿ ಅಮ್ಮನ್ನ ಭೇಟಿ ಮಾಡಿಸೋದಕ್ಕೆ ಥ್ಯಾಂಕ್ ಯು ಅಂತ ಹೇಳಿದ್ರಿ ಇಲ್ಲಿ ನೋಡಿದ್ರೆ ಮೌನವಾಗಿ ನಿಂತಿದ್ದೀರಾ ಅಂದ್ರೆ ನನ್ ಮೇಲೆ ಕೋಪ ಇದೆ ಅಂತ ಅರ್ಥನ ಕೋಪ ಇಲ್ಲ ಬೇಜಾರಿದೆ ಅಲ್ವಾ ಸರ್ ಬೇಜಾರಿದ್ರೆ ದಯವಿಟ್ಟು ಹೇಳ್ಬಿಡಿ ನಾನು ನಿನಗೆಲ್ಲಾನು ಹೇಳಬೇಕು ಆದ್ರೆ ನೀನ್ ನನಗೇನು ಹೇಳಲ್ಲ ಅಲ್ವಾ ಅಮ್ಮ ಬಂದಿದ್ದಕ್ಕೆ ನಾನು ನಿನಗೆ ಥ್ಯಾಂಕ್ಸ್ ಹೇಳಿದೆ ನಿಜ ಆದ್ರೆ ನೀನ್ ನನಗೇನು ಹೇಳದಿದ್ದಕ್ಕೆ ನಾನು ನಿನಗೇನು ಹೇಳೋದು ನನಗೆ ಗೊತ್ತೇ ಆಗ್ತಿಲ್ಲ ಸರ್ ಬಾರವಾದ ಮನಸ್ಸಿಂದ ಹೇಳ್ತಿದ್ದೀನಿ ಐ ಆಮ್ ರಿಯಲಿ ಸಾರಿ ಪದಗಳನ್ನೆಲ್ಲ ತೂಕಕ್ಕೆ ಹಾಕಿದ್ರೆ ತೀರಾ ಕಡಿಮೆ ತೂಕ ಯಾವ ಪದಕ್ಕಿದೆ ಗೊತ್ತಾ ಸಾರಿ ಇನ್ನು ಏನೇನ್ ನನ್ನಿಂದ ಮುಚ್ಚಿಡ್ತಿದ್ಯೋ ಎಲ್ಲಾನು ಒಂದೇ ಸಲ ಹೇಳಿ ಮುಗಿಸ್ಬಿಡ ಇದನ್ನ ನಾನು ಕೋಪದಿಂದನೋ ಬೇಸರದಿಂದನೋ ಹೇಳ್ತಾ ಇದ್ದೆ ನಾವಿಬ್ರು ಜೊತೆಯಾಗಿ ಬದುಕಬೇಕು ಅಂತ ನಿರ್ಧಾರ ಮಾಡಿದ್ದೀವಿ ನಮ್ಮಿಬ್ಬರ ಹೊಂದಾಣಿಕೆಗೋಸ್ಕರ ಹೇಳ್ತಾ ಇದ್ದೆ ನಾನು ಹೇಳ್ಬಿಡು ಮುಚ್ಚು ಮರೆ ಕಡಿಮೆ ಇದ್ದಷ್ಟು ನಮ್ಮ ಮನಸ್ಸಲ್ಲಿ ನೆಮ್ಮದಿ ಇರುತ್ತೆ ಅಂತ ನೀನು ನನ್ನನ್ನು ಕಾಪಾಡೋಕೆ ಇನ್ನೇನು ವಿಶೇಷವಾಗಿ ಮಾಡಬೇಕಾಗಿಲ್ಲ ನೀನು ನನ್ನ ಜೊತೆಗಿರು ಅಷ್ಟೇ ಸಾಕು ನಾನು ಸುರಕ್ಷಿತವಾಗಿರ್ತೀನಿ ನೆಮ್ಮದಿ ಆಗಿರ್ತೀನಿ ಇನ್ಮೇಲೆ ನಾವಿಬ್ಬರು ನಮಗೋಸ್ಕರ ಬದುಕೋಣ ಓಕೆ ಲೆಟ್ಸ್ ಬಿ ಹ್ಯಾಪಿ ಇವತ್ತು ನಮ್ಮ ನಿಶ್ಚಿತಾರ್ಥ ಆಗಿದೆ ಅದು ಕಂಗ್ರಾಚುಲೇಷನ್ಸ್ ಯೂಟ್ಯೂಬ್
ಮ್ಯಾಮ್ 2 minutes. ಎಸ್ ಅನು. ಫಸ್ಟ್ ಆಫ್ ಆಲ್ ಥ್ಯಾಂಕ್ ಯು ಮ್ಯಾಮ್, ನಾನು ಹೇಳಕ್ಕಾಗದೆ ಒದ್ದಾಡ್ತಿದ್ದ ವಿಷಯನ ನೀವು ಇಷ್ಟು ಸಲೀಸಾಗಿ ಆಚೆ ತಂದ್ಬಿಟ್ರಿ. ಉದ್ದೇಶ ಏನಾಗಿತ್ತೋ ನನಗೆ ಗೊತ್ತಿಲ್ಲ, ಆದ್ರೆ ಒಳ್ಳೇದಂತೂ ಆಯ್ತು. ವೆಲ್, ಐ ಡೋಂಟ್ ನೋ ಹೌ ಟು ರಿಯಾಕ್ಟ್ ಆನ್ ದಿಸ್, ಬಟ್ ಎನಿ ಹೌ ಎಲ್ಲ ಒಳ್ಳೇದೇ ಆಯ್ತಲ್ಲ, ಗುಡ್ ಫಾರ್ ಯು. ಮ್ಯಾಮ್ ಇನ್ನೊಂದು ವಿಷಯ, ವಿಷಯ ಅನ್ನೋದಕ್ಕಿಂತ ಎಚ್ಚರಿಕೆ ಅಂತಾನೆ ಹೇಳ್ಬೋದು. ಎಚ್ಚರಿಕೆನ ಯಾರಿಗೆ? ನಿಮ್ಗೆ ಮ್ಯಾಮ್, ಇನ್ಮೇಲೆ ನಮ್ ಲೈಫ್ ಬಗ್ಗೆ, ಅದರಲ್ಲೂ ಮುಖ್ಯವಾಗಿ ಆರ್ಯ ಸರ್ ಜೀವನದ ಬಗ್ಗೆ ನೀವೇನು ಚಿಂತೆ ಮಾಡಬೇಡಿ. ನಿಮಗ್ ತೊಂದರೆ ಬೇಡ ಮ್ಯಾಮ್, ನಿಮ್ ಭಾರನ ಕಡಿಮೆ ಮಾಡೋದಕ್ಕೆ ಅಂತಾನೆ ನಾನಿದ್ದೀನಿ. ಇನ್ಮೇಲೆ ನಾನು ಅದನ್ನೆಲ್ಲ ನೋಡ್ಕೋತೀನಿ. ನಾನು ಅವ್ರ ಜೊತೆ ಇರೋದ್ರಲ್ಲೇ ಅವ್ರ ಕ್ಷೇಮ ಇದೆ ಅಂತ ಆರ್ಯ ಸರೇ ಹೇಳಿದ್ದಾರೆ. ಸೊ ಇನ್ಮೇಲೆ ಅವ್ರ ಕ್ಷೇಮಕ್ಕಾಗಿ ಯಾರೇನು ಮಾಡೋದು ಬೇಡ. ಸುಬ್ಬೋರೆ, ಪ್ರತಿ ಸಲ ನೀವು ನಿಮ್ಮ ಮನೆ ಬಗ್ಗೆ, ನಿಮ್ಮ ವಠಾರದ ಬಗ್ಗೆ, ಹಳೆ ಕಟ್ಟಡ, ಪುರಾತನ ವಠಾರ ಅಂತ ಎಲ್ಲ ಹೇಳ್ತಿರ್ತಾರೆ. ಆದರೆ ಇವತ್ತು ನೋಡಿ, ಹಳೆ ವಿಷಯಗಳೆಲ್ಲ ಇಲ್ಲೇ ಸಿಗಬೇಕು ಅಂತ ನಿಶ್ಚಯ ಆಗಿತ್ತೋ ಏನೋ. ಇವತ್ತು ಇಲ್ಲಿ ಏನೆಲ್ಲ ನಡೀತೋ ಅದರ ಬಗ್ಗೆ ಹೇಳೋದಕ್ಕೆ ನನ್ನ ಹತ್ರ ಪದಗಳೇ ಇಲ್ಲ. ಒಂದು ಕಡೆ ನಾವಿಬ್ರು ಸಂಬಂಧಿಕರಾದ್ವಿ ಅನ್ನೋ ಸಂತೋಷ ನನಗಿದೆ. ಇನ್ನೊಂದು ಕಡೆ ನಿಮಗೀಗ ನನ್ನ ಬಗ್ಗೆ ಯಾವ ಅಭಿಪ್ರಾಯ ಇರಬಹುದು ಅನ್ನೋ ಆತಂಕ ಇದೆ. ಯಾಕೆ ಹೀಗೆ ಹೇಳ್ತೀರಿ ಸರ್? ಏನೇ ನಡೆದ್ರು ನೀವು ಅನ್ನೋನ ಇಷ್ಟಪಟ್ಟಿದ್ದು ಸುಳ್ಳಲ್ಲ ಅಲ್ವಾ ಸರ್? ಸುಳ್ಳಲ್ಲ ಅಂದ್ಮೇಲೆ ನೀವು ನನ್ನ ಅಳಿಯಂದ್ರು ಅನ್ನೋದು ಸುಳ್ಳಲ್ಲ ಸರ್. ಜೀವನದಲ್ಲಿ ಅದೇನೇ ಆಗ್ಲಿ ಆರ್ಯ ಸರ್, ನಾವೆಲ್ಲರೂ ಜೊತೆ ಜೊತೆಯಾಗಿರ್ಬೇಕು, ಜೊತೆ ಜೊತೆಯಾಗೇ ಇರ್ತೀವಿ ಅಂತ ನನ್ನ ಕಡೆಯಿಂದ ನಾನು ಕೊಡ್ತಿರೋ ಮಾತು ಸರ್. ಮತ್ತೆ ನಿಶ್ಚಿತಾರ್ಥದ ಎಲ್ಲ ಜವಾಬ್ದಾರಿನೂ ನೀವೇ ಹೊತ್ತಿದ್ದೀರ. ಇದು ನನಗೆ ತುಂಬಾ ಕಾಡ್ತಾ ಇದೆ. ನಿಮಗೆ ಅಭ್ಯಂತರ ಇಲ್ಲ ಅಂತಂದ್ರೆ ಈ ಖರ್ಚುಗಳನ್ನೆಲ್ಲ ನಾನೇ ನೋಡ್ಕೋಬಹುದಾ? ಯಾಕೆ ಸರ್, ನಾನು ಅಷ್ಟೊಂದು ವೀಕ್ ಆಗಿ ಕಾಣಿಸ್ತಾ ಇದ್ದೀನ? ಅರೆ, ನಾನು ಹಾಗೆ ಹೇಳಿಲ್ಲ. ಹೆಣ್ಣು ಮಗಳು ಹುಟ್ಟಿದ ಮರುಕ್ಷಣ ಅವಳು ಮದುವೆಗೆ ಅಂತ ಕೂಡಿಡೋ ಮಿಡಲ್ ಕ್ಲಾಸ್ ಜನ ಸರ್ ನಾವು. ನನ್ನ ಮಗಳು ಅರ್ಸಂ ಕೈ ಹಿಡಿತಿದ್ದಾಳೆ, ನಾನು ಇಷ್ಟು ಮಾಡಿದ್ರೆ ಹೇಗೆ ಸರ್? ಸರ್, ನೀವ್ ಅಪ್ಪನ ಹತ್ರ ಈ ಮಾತು ಕೇಳಿದ್ದೆ ತಪ್ಪು. ನನ್ನಪ್ಪ ಇಷ್ಟು ವರ್ಷದಲ್ಲಿ ನನ್ನ ಹತ್ರನೇ 1 ರೂಪಾಯಿನೂ ಖರ್ಚು ಮಾಡಿಸ್ತವ್ರಲ್ಲ, ಅಂತದ್ರಲ್ಲಿ ನಿಮ್ಮಿಂದ ದುಡ್ಡು ತಗೋತಾರೆ ಅಂತ ಅನ್ಕೊಂಡ್ರ? ಈ ಖರ್ಚಲ್ಲಿ ನಾನು ಪಾಲು ತಗೋತೀನಿ ಅಂದೆ, ಅದಕ್ಕೂ ಒಪ್ಪಲಿಲ್ಲ ಇವರು. ನಿಮ್ಮ ಸ್ವಾಭಿಮಾನ, ನಿಮ್ಮ ಮಗಳ ಮೇಲಿರೋ ಪ್ರೀತಿ ಮುಂದೆ ಎಷ್ಟೇ ಕೋಟಿಗಳಿದ್ರು ಅದು ಸೊನ್ನೆನೆ. ನಿಮ್ಮ ಭಾವನೆಗಳನ್ನ ನಾನು ಗೌರವಿಸ್ತೇನೆ ಸುಬ್ಬೋರೆ, ಹೋಗಿ ಬರ್ತೇನೆ.
ಕಂಗ್ರಾಚುಲೇಷನ್ಸ್ ಒನ್ಸ್ ಅಗೇನ್. ಸರ್, ನೀವು ನನ್ನ ಕಾಲೇಜ್ ಅಲ್ಲಿ ಮೊದಲನೇ ದಿನ ಕೊಟ್ಟಿದ್ದ ಬ್ಲ್ಯಾಂಕ್ ಚೆಕ್ ನ ಇವತ್ ಫಿಲ್ ಮಾಡ್ದಂಗೆ ಫೀಲ್ ಆಗ್ತಿದೆ. ಕಂಗ್ರಾಚುಲೇಷನ್ ಯು ಟು. ಥ್ಯಾಂಕ್ ಯು. ಚಾಚು, ಯಾಕೆ ಸುಬ್ಬು ಗಂಡ ಹೇಳಿದ್ ಮಾತು ಕೇಳ್ಬೇಕು ತಾನೆ ಕಾಲ್ ಚಾಚು. ಅಮ್ಮ, ಏನ್ ಮಾಡ್ತಿದ್ದಾರೆ ಇಬ್ರು? ಕೈ ತೆಗಿರಿ, ಅಲ್ಲಿ ನೋಡು ಮಲಗಿದ್ದಾರೆ. ಅವಿಬ್ರು ನಮ್ ಕರ್ತವ್ಯ ಮಾಡ್ತಾ ಇದೀವಿ. ಹೌದು ಅಮ್ಮ, ಇವತ್ ನೀನ್ ಸಿಕ್ಕಾಪಟ್ಟೆ ಓಡಾಡಿದ್ಯಾ, ಅದಕ್ಕೆ ಸುಮ್ನೆ ಕುತ್ಕೋ, ನಾವು ಕಾಲತ್ತೀವಿ. ಗಂಡನ್ ಕೈಲಾಗಿದ್ ಸೇವೆ ಕಣೆ. ಸುಪ್ಪು, ನಿಜವಾಗ್ಲು ಪುಷ್ಪ, ನೀನು ನಮ್ಗೋಸ್ಕರ ಎಷ್ಟೆಲ್ಲ ಮಾಡ್ತೀಯಾ. ನಮ್ಮೊಳಗ್ ಮಾತ್ರ ಎರಡು ಗಡಿಯಾರ ಏನೋ ಅನ್ನೋ ಅಷ್ಟು ಕೆಲ್ಸ. ನೀನು ಮಾಮೂಲಿ ಗಾಳಿಲಿ ಉಸಿರಾಡೋದಕ್ಕಿಂತ ಅಡಿಗೆ ಮನೆ ಹೊಗೆಯಲ್ಲಿ ಉಸಿರಾಡಿದ್ದೆ ಜಾಸ್ತಿ. ಸೊಂಟ ನೋವು ಅಂತ ನೀ ಹೇಳ್ದಾಗೆಲ್ಲ ನಾನ್ ತುಂಬಾ ಸಲ ನಿನ್ನ ಆಡ್ಕೊಂಡಿದ್ದೀನಿ, ನಕ್ಕು ಕಿಂಡಲು ಮಾಡಿದ್ದೀನಿ. ಆದ್ರೆ ಒಬ್ಬಳೆ ಇಡೀ ಮನೆಗೆ ಬೇಕಾಗುವಷ್ಟು ನೀರ್ ತುಂಬಿಸ್ತೀಯ. ಯಾವತ್ತೂ ಗಂಡನ ಮೇಲೆ ಚಾಡಿ ಹೇಳ್ದವಳೆ ಅಲ್ಲ. ಬೇರೆ ಯಾರಾದ್ರೂ ನನ್ನನ್ನು ಬೈದ್ರೆ ಅವ್ರ ಮೇಲೆ ಜಗಳಕ್ಕೆ ನಿಂತ್ಕೊಂಡ್ಬಿಡ್ತೀಯ. ಪುಷ್ಪ ಅನ್ನೋ ಹೆಸರಿಡ್ತಕ್ಕಂತೆ ಜನೆಲ್ಲ ನಮಗ್ ಕೊಟ್ಟು ಕಷ್ಟದಲ್ಲೂ ಹೂವಿನ ತರ ನಗ್ತಾ ಇರ್ತೀಯಲ್ಲ. ಏನ್ ಸುಬ್ಬು ನೀನು ಮಗಳು ಮುಂದೆ? ಅಮ್ಮ, ಯಾಕೆ ಅಳ್ತಿದ್ಯಾ? ಗಂಡನ್ ಕೈಲಿ ಕಾಲು ತುಸ್ಕೊಳ್ಳೋ ಭಾಗ್ಯ ಎಷ್ಟ್ ಜನರಿಗಿದೆ ಹೇಳು? ಸಿಕ್ಕಿದ ಚಾನ್ಸ್ ನ ಉಪಯೋಗಿಸ್ಕೊಳ್ಳೋದ್ ಬಿಟ್ಟು ಹೇಗೆ ಎಮೋಷನಲ್ ಆಗ್ತಿದ್ಯಲ್ಲ. ನಿನ್ ಕಣ್ಣನ್ ಚಲ್ಲಿರೋದೇನು? ಮದ್ವೆ ಆದ್ಮೇಲೆ ಆರ್ ಎಸ್ ಆರ್ ಹತ್ರ ಕಾಲು ತುಸ್ಕೋ, ಆಗ್ಗೊತ್ತಾಗುತ್ತೆ. ಅನು, ಪ್ರೀತಿ ಮಾಡೋ ವಿಷಯದಲ್ಲಿ ನನ್ ಗಂಡನೇ ಬೆಸ್ಟ್ ಕಣೆ. ಹೇಗೊಂದೇ ಸಮ ನನ್ನ ನೋಗ್ಲದ ನೋಡು ಸುಬ್ಬು. ಎಷ್ಟೇ ಕಷ್ಟ ಇದ್ರು, ಮನ ಸಮಸ್ಯೆಗಳು ನೂರಾರಿದ್ರು, ಹೀಗೆ ಒಂದೆರಡು ಮಾತು ಒಬ್ರಿಗೊಬ್ರು ಸಮಯ ಕೊಟ್ಟು ಜೊತೆ ಕೂತ್ರೆ ಎಲ್ಲ ಮರ್ತೋಗುತ್ತೆ. Excuse me. So, Dada, it was a big day. So, ಇವತ್ತಿನ ದಿನ ದಾದಾ ಅಂಡ್ ಅನು ಹೆಸರಲ್ಲಿ ಐ ವಾಂಟ್ ಟು ರೇಸ್ ಅ ಟೋಸ್ಟ್. ಟಾಸಾ? ಕ್ರಿಕೆಟ್ ಮ್ಯಾಚ್ಗೂ ಮೊದಲಾಗ್ತಾರಲ್ಲ, ಅದಲ್ವಾ ಸರ್ ಟಾಸ್? ಬಿಡು, ಎಂಗೇಜ್ಮೆಂಟ್ ಡೇ ವಾಸ್ ಲೈಕ್ ಅ ರೋಲರ್ ಕೋಸ್ಟರ್ ಡೇ. ಮದುವೆಗೆ ಏನೇನ್ ಕಾದಿದ್ಯೋ ನನಗೂ ಗೊತ್ತಿಲ್ಲ, ಬಟ್ ಒಂದಂತೂ ಗ್ಯಾರಂಟಿ, ಇದಕ್ಕಿಂತ ಹತ್ತರಷ್ಟು ಫನ್ ಇರುತ್ತೆ. ಅಂಡ್ ಇಟ್ಸ್ ಗೋನ್ ಬಿ ಅ ಬಿಗ್ ಫ್ಯಾಟ್ ವೆಡ್ಡಿಂಗ್. ಯಾ, ಬಟ್ ಹೀಗೆ ಚಿಕ್ಕದಾಗಿ ಮಾಡಿದ್ರೆ ಹೇಗೆ?
ಯಾವ್ದಾದ್ರೂ ದೊಡ್ಡ ಐಲ್ಯಾಂಡ್ ಅಲ್ಲಿ ಪ್ಲಾನ್ ಮಾಡೋಣ. ಮುಹೂರ್ತದ ಹೊತ್ತಿಗೆ ಚಾಪರ್ ಇಂದ ರೋಸ್ ಪೆಟಲ್ಸ್ ನ ಹಾಕಿದ್ರೆ ಸಖತ್ ಆಗಿರತ್ತೆ. ರೈಟ್ ಹರ್ಷ? ನಿಮ್ಮ ಕುತೂಹಲ ನನಗೆ ಅರ್ಥ ಆಗುತ್ತೆ, ಆದ್ರೆ ನಾವೇನೆಲ್ಲ ಮಾಡ್ತೀವೋ ಅದನ್ನ ಆದಷ್ಟು ಸರಳವಾಗಿಟ್ಕೊಳ್ಳೋಣ. ಸುಬ್ಬೋರ್ಗೆ ಮತ್ತೆ ಅವ್ರ ಕುಟುಂಬದವ್ರಿಗೆ ತಾವಿಲ್ಲಿ ಸಲ್ದೋರು ಅನ್ನೋ ಭಾವನೆ ಬರಬಾರ್ದು. ಆರ್ಯ, ಅವ್ರ ಕಂಫರ್ಟ್ ನೋಡ್ಕೊಳ್ಳೋದು ನನ್ನ ಜವಾಬ್ದಾರಿ. ಇದನ್ನ ಒಂದು ಸರಳ ಮದುವೆ ಅನ್ಸಕ್ಕೆ ನಾನ್ ಬಿಡಲ್ಲ. ಆದ್ರೆ ಈ ಮದುವೆ ಅದ್ದೂರಿಯಾಗಬೇಕು, ವರ್ಧನ್ ಕುಟುಂಬದ ಸ್ಥಾನಕ್ಕೆ ತಕ್ಕಾಗಬೇಕು. ನಾನು ಈ ವಿಚಾರವಾಗಿ ಅನು ಮನೆಯವ್ರ ಜೊತೆನೂ ಮಾತಾಡಿದ್ದೀನಿ. ವಾವ್, ಮಾಮೂಲ ಕೂಡ ನಂತರ ಥಿಂಕ್ ಮಾಡ್ತಿದ್ದಾರೆ. ಜಾಫರ್ ಇಂದ ಹೂಸುರಿಸೋಷ್ಟು ಗ್ರ್ಯಾಂಡ್ ಆಗಿ ಬೇಡ, ಪ್ಲಾನ್ ಮಾಡೋಣ. ಅಮ್ಮ, ನೀವು ಮದುವೆ ಹೇಗಾಗಬೇಕು ಅಂತ ಏನೆಲ್ಲ ಪ್ಲಾನ್ ಮಾಡ್ಕೊಂಡಿದ್ರು ಅದನ್ನ ಮೀರಿನ ಜೊತೆಲಿ ಚರ್ಚೆ ಮಾಡಿ, ಎಲ್ಲಾನು ಅವಳೇ ನೋಡ್ಕೋತಿದ್ದಾಳಲ್ಲ ಅದಕ್ಕೆ. ನಾನು ಆಫೀಸಿಗೆ ಹೋಗ್ಬಿಟ್ಟು ಬರ್ತೀನಮ್ಮ. ಮಾಮಿಲ, ಮದ್ವೆ ಅವ್ರದೇ ತಾನೆ, ಅದ್ಯಾಕೆ ಹೇಳ್ದೆ ಕೇಳ್ದೆ ಎದ್ದು ಹೊಟ್ಟೋದ್ರು? ಇನ್ನೊಂದು ಆಪಲ್ ತಿನ್ನು ಮನ್ಸಿ. ಥ್ಯಾಂಕ್ಸ್. ಬೆಳಿಗ್ಗೆ ಶಾಸ್ತ್ರಕ್ಕೊಂದು ಸೀರೆ ಬೇಕಾಗುತ್ತೆ, ಆಮೇಲೆ ವರ ಉಪಚಾರಕ್ಕೊಂದು ಮೊದಲು ಒಂದು ರೇಷ್ಮೆ ಸೀರೆ ಬರ್ಕೋ. ಹಾಮ, ರೇಷ್ಮೆ ಸೀರೆ 14,000. 14,000? ಅಮ್ಮ, ಅಷ್ಟು ಕಾಸ್ಟ್ಲಿ ಸೀರೆ ಯಾಕಮ್ಮ? ನೋಡಮ್ಮ, ನೀನು ಮದುಮಗಳು, ಮದುಮಗಳು ಮದುವೆ ಖರ್ಚಿನ ಬಜೆಟ್ ಬಗ್ಗೆ ಯೋಚನೆ ಮಾಡಬಾರ್ದು. ಅದು ಸೀರೆ ವಿಚಾರದಲ್ಲಿ ಅಲ್ಲಾನು, ಅವ್ರದ್ದು ರೇಷ್ಮೆ ಸೀರೆ ಫ್ಯಾಕ್ಟ್ರಿನೇ ಇದೆ, ನೀನಾದ್ರೂ ಹೆಡ್ ಬೇರೆ, ಬೇಕಾದವ್ರಿಗೆ ಬೇಕಾದಷ್ಟು ಬಟ್ಟೆ ಬರೆ ಕೊಂಡ್ಕೋಬಹುದಲ್ವಾ? ನೀನ್ ಹೇಳೋದ್ ಚೆನ್ನಾಗಿದೆ ವೀಣಾ. ಈಗಾಗ್ಲೇ ಮದ್ವೆ ಖರ್ಚೆಲ್ಲ ಅವ್ರದೇ ಅಂತ ಹೇಳಿದ್ದಾರೆ, ಈಗ ಜವಳಿ ಖರ್ಚನು ಅವ್ರ ಮೇಲೆ ಹಾಕಕ್ಕಾಗತ್ತಾ? ಅಶ್ಯೋ ಅಕ್ಕ, ಅವ್ರಿಗೆ ಈ ಖರ್ಚೆಲ್ಲ ಮ್ಯಾಟರ್ ಆಗುತ್ತೆ ಅಂತೀರಾ? ನಮ್ಗಾಗುತ್ತೆ, ಅವ್ರ ಕೈ ಖರ್ಚು ಮಾಡಿಸಿದ್ವಲ್ಲ ಅಂತ ಕೊರಿತಾ ಇರುತ್ತೆ ಅಲ್ವಾ ಸುಬ್ಬು? ಏನ್ ಹೇಳ್ತಿದೀರ, ನನಗಂತೂ ಅರ್ಥನೇ ಆಗ್ತಿಲ್ಲ. ಆದ್ರೂ ನಮ್ಮ ಅಣ್ಣನ ಅದೃಷ್ಟ ಅಂದ್ರೆ ಅದೃಷ್ಟ, ಇಂಥ ಅದೃಷ್ಟ ಎಲ್ರಿಗೂ ಎಲ್ಲಿ ಬರ್ಬೇಕು ಹೇಳು? ಎಲ್ಲಾ ಗಂಡೆತ್ತವರು ಇದೇ ತರ ಯೋಚನೆ ಮಾಡಿದ್ರೆ ಹುಡುಗನಿಗೆ ಒಂದ್ 2-3 ವರ್ಷ ಆಚೀಚೆ ಆದ್ರೂ ಅಡ್ಜಸ್ಟ್ ಮಾಡ್ಕೋಬಹುದು. ಏನೋ ನಿನ್ ಮಾತಿನ ಅರ್ಥ ಅಂದ್ರೆ ಅವ್ರ ಶ್ರೀಮಂತರು, ಅವ್ರಿಗೆ ವಯಸ್ಸಾಗಿದ್ರು ನಾವು ಮದ್ವೆಗೆ ಒಪ್ಕೊಂಡಿದೀವಿ ಅಂತನಾ? ಏನ್ ನೀನ್ ಹೇಳ್ತಾ ಇರೋದು? ಹಂಗಲ್ಲಣ್ಣ, ನಾನು ಆ ಅರ್ಥದಲ್ಲಿ ಹೇಳಿಲ್ಲ. ಆದ್ರೂ ಒಂದ್ ಅರ್ಥದಲ್ಲಿ ಒಂದ್ ಅರ್ಥನೂ ಇಲ್ಲ, ಎರಡ್ ಅರ್ಥನೂ ಇಲ್ಲ. ನನ್ನ ಮಗಳು ಅವ್ರನ್ನ ಇಷ್ಟಪಟ್ಟಿದ್ದಾರೆ, ಅವರು ಅಷ್ಟೇ. ಅವರು ನನಗಿಂತ ನನ್ನ ಮಗಳನ್ನ ತುಂಬಾ ಚೆನ್ನಾಗಿ ನೋಡ್ಕೋತಾರೆ ಅನ್ನೋ ನಂಬಿಕೆ ನನಗಿದೆ. ಈ ಮದ್ವೆ ಅಡಿಪಾಯ ಇರೋದು ಈ ನಂಬಿಕೆ ಮೇಲೇನೆ. ನಾನೇನು ಮಗಳ ಮದ್ವೆ ಮಾಡಕ್ಕಾಗಲ್ಲ ಅಂತ ಕೈ ಚೀಲ್ ಕೂತಿಲ್ಲ. ಅವರೇ ಮದ್ವೆ ಎಲ್ಲ ಖರ್ಚನ್ನು ಕೊಡ್ಲಿ ಅನ್ನೋ ಯೋಚನೆನೂ ನನಗಿಲ್ಲ. ಈಗಲೂ ಈ ಮದ್ವೆಯ ಅರ್ಧ ಖರ್ಚು ನಾನೇ ಕೊಡ್ತೀನಿ. ಈ ಮಾತು ನಿಮ್ಗೆಲ್ಲರಿಗೂ ನೆನಪಿರ್ಲಿ. ಅಲೋ, ಇನ್ವಿಟೇಷನ್ಸ್ ಸ್ಯಾಂಪಲ್ ತಂದು ಕೊಡ್ತೀನಿ ಅಂತ ಹೇಳಿದ್ದ, ನಾನು ಬರಲೇ ಇಲ್ಲ. ಒಂದು ನಿಮಿಷ, ನಾನು ನೋಡ್ಕೊಂಬಂದ್ಬಿಡ್ತೀನಿ. ಅಮ್ಮೋರೆ, ಇದೇ ಉಂಗ್ರ ಅಲ್ವಾ ನೀವು ಅನ್ನು ಅಮ್ಮೋರ್ ಕೊಡ್ಬೇಕು ಅಂತ ಹೇಳಿದ್ದು? ಹಾ ಮಂದ, ಆದ್ರೆ ಸೈಜು ಅಷ್ಟಾಗಿ ಅವಳಗ್ ಸರಿ ಬರ್ಲಿಲ್ಲ, ಅದಕ್ಕೆ ಆರ್ಯ ಅವಳಗ್ ತಂದಿದ್ದು ಉಂಗ್ರಾನೇ ಹಾಕ್ಸಿದ್ವಿ. ಸೈಜ್ ಸರಿ ಹೋಗಿರೋ ತುಂಬಾ ಚೆನ್ನಾಗಿರ್ತಿತ್ತು. ಅನ್ನು ಅಮ್ಮೋರ್ ಕೈಗೆ ಈ ಉಂಗ್ರ ತುಂಬಾ ವಿಶೇಷವಾಗಿ ಕಾಣ್ತಿತ್ತು.